ಇವತ್ತಿನ ವೃತ್ತಾಂತದ ಶೀರ್ಷಿಕೆ ಕಾಲಬರದೆ ಗುರುದರ್ಶನ ಅಸಾಧ್ಯ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಖರಾಯ್ ಪಟ್ಟಣದ ಗುರುನಾಥರ ಬಗ್ಗೆ ಕೇಳಿದ್ದೆ ಅವರೊಬ್ಬರು ಜ್ಯೋತಿಷ್ಯರು ಎಂದು ಕೆವ ಕೆಲವರಂದಿದ್ದರು ತಮ್ಮ ಬಳಿ ಬಂದವರಿಗೆಲ್ಲ ಹೋಗುವಾಗ ಚಾರ್ಜನ್ನು ಕೊಟ್ಟು ಕಳಿಸ್ತಾರಂತೆ ಅನೇಕ ಜನರಿಗೆ ಒಳ್ಳೆಯದಾಗಿದೆ ಎಂದೆಲ್ಲ ಕೇಳಿದ್ದೆ ಅತ್ಯಂತ ಕಷ್ಟದ ದಿನಗಳಲ್ಲಿ ನಾನಿದ್ದೆ ಏನು ಮಾಡಿದರೂ ಕೈ ಹತ್ತುತ್ತಿರಲಿಲ್ಲ ಒಂದು ಪತ್ರಿಕೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭಿಸಿದೆ ಆಗಲೂ ಕಷ್ಟದಿಂದ ಹೊರಬರಲಾಗಲಿಲ್ಲ ಅವಧೂತರನ್ನು ಹೋಗಿ ನೋಡಬೇಕೆಂದು ಮನಸ್ಸು ತುಡಿಯುತ್ತಿದ್ದರೂ ಸಕ್ರಾಯಪಟ್ಟಣಕ್ಕೆ ಹೋಗಲಾಗದಂಥ ಪರಿಸ್ಥಿತಿಗಳೇ ಬರುತ್ತಿದ್ದವು ನಾನಂತೂ ಹೋಗಲಾಗಲಿಲ್ಲ ನಮ್ಮ ಪತ್ರಿಕೆಯನ್ನಾದರೂ ಅವರಿಗೆ ತಲುಪಿಸೋಣವೆಂದು ಗುರುನಾಥರ ವಿಳಾಸ ಪಡೆದು ನಮ್ಮ ಪತ್ರಿಕೆಯನ್ನು ಕಳಿಸುತ್ತಿದ್ದೆವು ಆ ಪತ್ರಿಕೆ ಗುರುನಾಥರ ಕೈತಲುಪಿ ಅವರ ಕಣ್ಣುಗಳು ಅದರ ಲೇಖನಗಳ ಮೇಲೆ ಹರಿದಿದ್ದರಿಂದ ಒಂದು ರೀತಿ ನನ್ನ ತಾಪತ್ರಯಗಳು ಹರಿಯತೊಡಗಿದವೇನು ಅವರನ್ನು ನೋಡುವ ಮನದಿಚ್ಛೆಯಂತೆ ಸಖರಾಯಪಟ್ಟಣಕ್ಕೂ ಹೊರಟೆವು ಒಂದು ವೇಳೆ ಅವರು ಸಿಗದಿದ್ದರೆ ಏನು ಮಾಡುವುದು ಅವರು ಅಷ್ಟು ಸುಲಭವಾಗಿ ಸಿಗುವುದಿಲ್ಲವಂತೆ ಎಂಬೆಲ್ಲ ವಿಚಾರಗಳನ್ನು ಅದು ಹೇಗೆ ನನ್ನ ತಲೆಯೊಳಗೆ ಬಂದವೋ ನನಗೆ ತಿಳಿಯಲಿಲ್ಲ ಬಹುಶಃ ಗುರುದರ್ಶ ಗುರುನಾಥರನ್ನು ಕಾಣುವ ಅವರ ಪಾದಗಳಿಗೆರಗಿ ನಮ್ಮದೆಲ್ಲ ಅರ್ಪಿಸಿ ನಿಶ್ಚಿಂತರಾಗಿ ಆ ಅಚಿಂತ್ಯನ ಪದ ತಲದೊಳಗೆ ಇರುವುದು ಅಷ್ಟು ಸುಲಭವಲ್ಲವೋ ನನ್ನ ಕರ್ಮ ಹರಿದಿರಲಿಲ್ಲವೋ ಗುರುವನ್ನು ಕಾಣುವ ಕಾಲ ಯಾವತ್ತು ಬರುವುದೋ ನನಗೆ ಅರಿಯಲಾಗಲಿಲ್ಲ ಆಗ ಎಂದು ತಮ್ಮ ಅಳಲನ್ನು ಗುರುನಾಥರ ದರ್ಶನವಾಗುವ ಮೊದಲಿಗೆ ಅವರಿದ್ದ ಸ್ಥಿತಿಗಳನ್ನು ನಮ್ಮ ನಿತ್ಯ ಸತ್ಸಂಗಕ್ಕೆ ಹಂಚಿಕೊಂಡವರು ವಿಪ್ರವಾಹಿನಿಯ ಆಸನದ ಗುರುಭಕ್ತರಾದ ಶ್ರೀಯುತ ನಾಗರಾಜ್ ಅವರು ಅಂತೂ ಯಾರನ್ನೋ ಕರೆದವು ಕೊನೆಗೆ ನಾವಿಬ್ಬರು ಸಖರಾಯಪಟ್ಟಣಕ್ಕೆ ಬಂದು ಗುರುನಾಥರ ಮನೆಗೆ ಬಂದಾಗ ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಗುರುದರ್ಶನವಿಲ್ಲದೆ ಹೊರಡಬೇಕಾಯಿತು ಮನಸ್ಸಿನ ರೀತಿ ನೋಡಿ ಎಷ್ಟು ವಿಚಿತ್ರವಾಗಿದೆ ಎಂತಹ ಅಲ್ಪತೃಪ್ತರು ನಾವು ಗುರುನಾಥರ ದರ್ಶನವಾಗಲಿಲ್ಲವೆಂದನ್ ದರ್ಶನವಾಗಲಿಲ್ಲವೆನ್ನುವುದರ ಬಗ್ಗೆ ಆಳವಾಗಿ ಚಿಂತಿಸುವುದರ ಬದಲು ಅಯ್ಯನ ಕೆರೆ ನೋಡಲು ಹೋದೆವು ನಮ್ಮ ಜೀವನದ ಮತ್ತೊಂದು ದಿನ ಹೀಗೆ ವ್ಯರ್ಥವಾಯಿತು ಗುರುನಾಥರ ದರ್ಶನವಾಗದೆ ಗುರು ಅಷ್ಟು ಸುಲಭವೇ ದೊರಕಲು ಅಯ್ಯನ ಕೆರೆಯ ಪ್ರವಾಸದಲ್ಲೇ ಮನಸ್ಸಂತೃಪ್ತವಾಗಿತ್ತು ಮನದಲ್ಲಿ ಭರಪೂರ ಭಾವವಿರಲಿಲ್ಲವೇನೋ ಏನೋ ಆಲ್ಟರ್ನೇಟ್ ಪ್ರೋಗ್ರಾಂ ಅನ್ನು ನಾವೇ ರೂಪಿಸಿಕೊಂಡಿದ್ದ ನಾವು ಅಷ್ಟನ್ನೇ ಪಡೆದವು ಅಂದು ಅವನು ಸಿಕ್ಕೇ ಸಿಗುತ್ತಾನೆಂಬ ದೃಢ ಭಾವ ಮನದಲ್ಲಿದ್ದರೆ ಗುರುನಾಥರ ದರ್ಶನ ಅಂದೇ ಆಗುತ್ತಿತ್ತೇನು ಹೀಗೆ ಗುರುನಾಥರ ದರ್ಶನದ ಹಿಂದಿನ ದಿನಗಳನ್ನು ಸಿಂಹಾವಲೋಕನ ಮಾಡಿದರು ನಾಗರಾಜ್ ಅವರು ದತ್ತದರ್ಶನವು ಗುರು ಸಾನ್ನಿಧ್ಯವೋ ಮುಂದುವರೆಯಿತು ಗುರುದರ್ಶನವಾದ ಸಂತಸ ನಾಗರಾಜ್ ಅವರ ಮಾತಿನಲ್ಲಿ ಪುಟಿದು ಕಾಣುತ್ತಿತ್ತು ಎರಡು ಸಾವಿರದ ಎರಡರ ನವೆಂಬರ್ ತಿಂಗಳ ಒಂದು ದಿನ ಗುರುನಾಥರನ್ನು ಕಾಣಲೆ ಕಾಣಲೇಬೇಕೆಂಬ ಪ್ರಬಲ ಇಚ್ಛೆಯಿಂದ ನಾವು ಗುರುನಾಥರ ಮನೆ ವಾಟರ್ ಟ್ಯಾಂಕ್ ಬಳಿ ಇದ್ದ ಮನೆಗೆ ಒಳಗೆ ಭಯಭಕ್ತಿಯಿಂದ ಅಡಿಯಿಟ್ಟೆವು ಗುರುನಾಥರಿದ್ದಾರೆ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಎಂಬ ಮಾತು ಕೇಳಿದಾಗ ಗುರುನಾಥನನ್ನು ಕಂಡಷ್ಟೇ ಸಂತಸವನ್ನು ಆ ಮಾತುಗಳು ನನಗೆ ನೀಡಿದ್ದವು ಇದಕ್ಕೆ ಮೊದಲು ಕಣಿವೆ ಬಳಿ ದತ್ತನ ದರ್ಶನ ಮಾಡಬೇಕೆಂದುಕೊಂಡಾಗ ಆದರೂ ಅಲ್ಲಿ ನಿಮಗೆ ಏನು ಅನುಕೂಲವಾಗದು ಬಾಗಿಲು ಮುಚ್ಚಿರುತ್ತೆ ಹಾಗೇ ಹೀಗೆ ಎಂದು ಏನೇನೋ ಹೇಳಿದ್ದರು ನಾವಂತೂ ಅಲ್ಲಿದು ಹೋದಾಗ ದತ್ತನ ದರ್ಶನವಾದುದಲ್ಲದೆ ತುಂಬ ಆದರದಿಂದ ಅಲ್ಲಿನ ಜನ ನಮ್ಮೊಂದಿಗೆ ವರ್ತಿಸಿದರು ಇದೆಲ್ಲ ಗು ಗುರುದರ್ಶನವಾಗುವುದಕ್ಕೆ ಪೂರ್ವ ಶುಭ ಲಕ್ಷಣಗಳಾಗಿದ್ದವು ಗುರುನಾಥರು ಹೊರಬಂದರು ಇರುವೆ ಬೆಲ್ಲಕ್ಕೆ ಮುತ್ತುವಂತೆ ಜನ ಆದಾಗಲೇ ಗುರುನಾಥರ ಮನೆಯಲ್ಲಿ ಬಂದು ಸೇರಿಬಿಟ್ಟರು ಗುರುನಾಥರೊಂದಿಗಾಗ ಮಾತುಕತೆಯನ್ನು ಪ್ರಿಯ ಗುರುಬಾಂಧವರೇ ಗುರುಭಕ್ತರಾದ ನಾಗರಾಜರೊಂದಿಗೆ ನೀವು ಕೇಳಿಕೊಳ್ಳಿ ನಮ್ಮ ಕಡೆ ನೋಡಿದ ಗುರುಗಳು ಏನು ಯಾರ್ಯಾರನ್ನು ಜೊತೆಗೆ ಕರೆದುಕೊಂಡು ಬಂದುಬಿಟ್ಟರೆ ಗುರು ಸಿಗ್ತಾನ ಅವರಿಗೆ ಬೇಕಾದರೆ ಅವರೇ ಬರಬೇಕು ಒತ್ತಾಯಿಸಿ ಕರೆತರುವುದಲ್ಲ ಗುರುನಾಥರು ಯಾರನ್ನು ಕುರಿತು ಮಾತನಾಡಿದರೋ ನಮಗಂತೂ ಅದರ ಚಾಟಿ ಏಟು ತಲುಪಿತು ಎಲ್ಲರಿಗೂ ಅವರವರ ಸಮಸ್ಯೆಗಳಿಗೆ ಉತ್ತರಿಸ ಕಳಿಸುತ್ತಿದ್ದರು ನನ್ನ ಶ್ರೀಮತಿಯನ್ನು ಕುರಿತು ನಿನ್ನ ಹೆಸರು ಶಾಂತ ಅಲ್ಲವೇ ಕಣಕಟ್ಟೆಯಲ್ಲವರೆ ನಿಮ್ಮ ಊರಿನ ಕೆರೆಗೆ ಒಂದು ಕ್ಯಾನ್ ನೀರು ಹಾಕಿ ಬಂದಿದ್ದೆ ಎಂದರು ಕೇವಲ ನಮ್ಮ ಮನೆಯಲ್ಲಿ ಕರೆಯುವ ಹೆಸರು ಗುರುನಾಥರಿಗೆ ಅದು ಹೇಗೆ ತಿಳಿದಿತ್ತೋ ನನ್ನನ್ನು ನೋಡುತ್ತಾ ನಿಮ್ಮ ವಿಪ್ರವಾಹಿನಿ ನನಗೆ ಬರುತ್ತಿದೆ ನೀವು ಸ್ವಲ್ಪ ಹೊತ್ತು ಇರಿ ಮಾರ್ಚ್ವರೆಗೆ ಕಾಯಿರಿ ಎಲ್ಲ ಸರಿಯಾಗುತ್ತದೆ ಎಂದರು ಅದೇ ಸಮಯದಲ್ಲಿ ಬಂದ ಒಬ್ಬ ಆಟೋದವರನ್ನು ನೀವು ರಸ್ತೆಯಲ್ಲಿ ಮುಖವೆಲ್ಲ ಸುಟ್ಟುಕೊಂಡವರೊಬ್ಬರನ್ನು ನೋಡಿ ಬಂದಿರಲ್ಲ ಎಂದರು ಗುರುನಾಥರು ಅಷ್ಟು ಹೊತ್ತಿಗೆ ಅಲ್ಲಿಗೆ ಮತ್ತೊಬ್ಬರು ಬಂದರು ಅವರನ್ನು ನೋಡಿ ಗುರುನಾಥರು ಏನು ಸಾರ್ ಏನೋ ತರಿಸ್ತೀನಿ ಅಂದಿದ್ದಿರಿ ಎಂದಾಗ ಅಲ್ಲಿ ಕುಳಿತಿದ್ದವರೆಲ್ಲ ಬಿಸಿ ಬಿಸಿ ಮಸಾಲೆ ದೋಸೆ ಸರಬರಾಜರಾಯಿತು ನಮ್ಮ ಕಡೆ ನೋಡುತ್ತಾ ನೀವು ಮನೆಗೆ ಹೋಗಿ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಪಾದುಕಿಗೆ ಪೂಜೆ ಮಾಡಿ ಬನ್ನಿರಿ ಯಾರಾದರೂ ಏನಾದರೂ ನೀವ್ಯಾರೆಂದು ಕೇಳಿದರೆ ದೀಕ್ಷಿತರ ಮೊಮ್ಮಗಳು ಎಂದು ಹೇಳಿರಿ ಎಂದು ನಮ್ಮನ್ನು ಕಳಿಸಿದರು ನಾಗರಾಜ್ ಅವರು ತಮ್ಮ ಗುರುನಾಥರ ಆ ಮೊದಲ ಭೇಟಿಯನ್ನು ತಮ್ಮ ಮನಪಟಳದಲ್ಲಿ ಕಾಣುತ್ತಾ ಸುಮ್ಮನಾದರು ಪ್ರಿಯ ಓದುಗ ಮೊದಲ ಭೇಟಿಯಲ್ಲೇ ಗುರುನಾಥರು ಈ ಬಂಧುಗಳಿಗೆ ಏನೆಲ್ಲ ನೀಡಿಬಿಟ್ಟರೂ ಇದಕ್ಕೆ ಹೇಳುವುದು ಗುರುಪ್ರೀತಿ ಕರುಣೆ ಎಂಬುದು ಹತ್ತು ತಾಯಿಯ ಅಜ್ಜಿಯ ಪ್ರೀತಿಗಿಂತ ಮಿಗಿಲು ಎಂದರು ಈ ಗುರುಬಂಧುಗಳ ಜೀವನದಲ್ಲಿ ಆ ದಿನ ಒಂದು ಮಹತ್ವದ ದಿನವಾಗಿತ್ತು ಅಂತಹ ಗುರುಕರುಣೆ ನಮ್ಮ ಎಲ್ಲ ನಿತ್ಯ ಸತ್ಸಂಗದ ಬಂಧುಗಳಿಗೂ ಗುರುನಾಥರು ನೀಡಲಿ ॐ नमो नमः ॐ नमो सद्गुरुनाथाय नमः स्वात्मा रामं निजानन्दं शोकमोहविवर्जितं स्मरामि मनसा नित्यं वेङ्कटाचलदेशिखम्